15 ವರ್ಷಗಳ ಬಳಿಕ ಟೀಂ ಇಂಡಿಯಾ ಮತ್ತೊಮ್ಮೆ T20 ವರ್ಲ್ಡ್ ಕಪ್ ಅನ್ನು ಗೆಲ್ತಾರೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಆದರೆ ಇಂಗ್ಲೆಂಡ್ ವಿರುದ್ಧ ನಡೆದಂಥ ಸೆಮಿಫೈನಲ್ಸ್ ಪಂದ್ಯದಲ್ಲಿ ಸೋಲೋ ಮುಖಾಂತರ ಟೀಂ ಇಂಡಿಯಾ ಕೋಟ್ಯಾಂತರ ಜನಗಳ ಆಸೆಗೆ ಬೆಂಕಿಯನ್ನು ಇಟ್ಟಿದೆ. ಹೌದು, ಇವತ್ತು ಅಡಿಲೇಡ್ನಲ್ಲಿ ನಡೆದಂಥ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಟೀಂ ಇಂಡಿಯಾ 10 ವಿಕೆಟ್ಗಳಿಂದ ಸೋತಿದೆ. ಐಪಿಎಲ್ನಲ್ಲಿ ಸಾಲು ಸಾಲು ಟ್ರೋಫಿಗಳನ್ನು ಗೆಲ್ತಿದ್ದಂಥ ರೋಹಿತ್ ಶರ್ಮಾ ಐಸಿಸಿ ಇವೆಂಟ್ನಲ್ಲಿ ಮೊದಲನೇ ಬಾರಿಗೆ ಫ್ಲಾಪ್ ಆಗಿದ್ದಾರೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂಥ ಟೀಂ ಇಂಡಿಯಾ ನಿಗದಿತ 20 ಓವರ್ಗೆ ಗಳಿಸೋದು 168 ರನ್ಗಳನ್ನ. ಇನ್ನು ಇಂಗ್ಲೆಂಡ್ ಇನ್ನೂ 4 ಓವರ್ ಬಾಕಿ ಇರುವಾಗಲೇ ಓಪನರ್ಗಳಾಗಿ ಬಂದಂಥ ಜಾಸ್ ಬಟ್ಲರ್ ಹಾಗೂ ಆಲೆಕ್ಸ್ ಹೇಲ್ಸ್ ಪಂದ್ಯವನ್ನು ಮುಗಿಸ್ತಾರೆ. ಟೀಂ ಇಂಡಿಯಾ ಪರ ವಿರಾಟ್ ಕೊಹ್ಲಿ 50 ರನ್ನನ್ನು ಗಳಿಸಿದ್ರೆ ಹಾರ್ದಿಕ್ ಪಾಂಡ್ಯ ಕೇವಲ 33 ಬಾಲ್ಗೆ 63 ರನ್ನನ್ನು ಗಳಿಸಿದ್ರು. ಬೌಲಿಂಗ್ನಲ್ಲಿ ಎಲ್ಲ ಬೌಲರ್ಗಳು ಕೂಡ ತುಂಬಾ ದುಬಾರಿ ಬೌಲರ್ಗಳಾಗ್ತಾರೆ. ಹೇಲ್ಸ್ ಕೇವಲ 47 ಬಾಲ್ಗೆ 86 ರನ್ನನ್ನು ಗಳಿಸಿದ್ರೆ ಜಾಸ್ ಬಟ್ಲರ್ 49 ಬಾಲ್ಗೆ 80 ರನ್ನನ್ನು ಗಳಿಸಿದ್ರು. ಇನ್ನು ಪಂದ್ಯ ಮುಗ್ದಾದ್ಮೇಲೆ ಡಗ್ಔಟ್ನಲ್ಲಿ ರೋಹಿತ್ ಶರ್ಮಾ ಕಣ್ಣೀರು ಹಾಕಿದಂಥ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗಿದೆ. ಮೊದಲನೇ ಬಾರಿಗೆ ವರ್ಲ್ಡ್ ಕಪ್ ಅನ್ನ ಎತ್ತಿ ಹಿಡಿಬೇಕು ಅಂತ ರೋಹಿತ್ ಶರ್ಮಾ ಕೂಡ ಸಾಕಷ್ಟು ಕನಸು ಕಂಡಿದ್ರು ಅನ್ಸುತ್ತೆ. ಅಷ್ಟೇ ಅಲ್ಲದೆ ಈ ಬಾರಿ ಪಾಕಿಸ್ತಾನ ಈಗಾಗಲೇ ಫೈನಲ್ಸ್ ತರ್ಪಿರೋದ್ರಿಂದ ಇಂಡಿಯಾ ಕೂಡ ಫೈನಲ್ಸ್ ಅನ್ನ ರೀಚ್ ಆಗಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಫೈನಲ್ ಪಂದ್ಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಎಲ್ಲರೂ ಕೂಡ ಆಸೆ ಪಡ್ತಿದ್ರು. ಆದರೆ ಸೆಮಿಫೈನಲ್ ಹಂತಕ್ಕೆ ಬಂದು ಇಷ್ಟು ಹೀನಾಯವಾಗಿ ಸೋತಿದ್ದು ಬಹಳನೇ ಬೇಸರದ ಸಂಗತಿ. ಇನ್ನು ಡಗ್ಔಟ್ನಲ್ಲಿ ಅಳ್ತಾ ಇದ್ದಂತ ರೋಹಿತ್ ಶರ್ಮಾ ನಂತರ ಪ್ರೆಸೆಂಟೇಷನ್ ಸೆರೆಮನಿಯಲ್ಲಿ ಮಾತನಾಡಿದ್ದಾರೆ. ಇವತ್ತಿನ ಆಟ ನನಗೆ ತುಂಬಾನೇ ಬೇಜಾರನ್ನ ತಂತು ಅಂತ ಕೂಡ ಹೇಳಿದ್ದಾರೆ. ಹಾಗೆ ನೋಡಿದ್ರೆ ನಮ್ಮ ಬ್ಯಾಟಿಂಗ್ನಲ್ಲಿ 10 ಓವರ್ಗಳು ಕಳೆದಾದ್ಮೇಲೆ ತುಂಬಾನೇ ಚೆನ್ನಾಗಿ ಆಡಿದ್ವಿ. ಆರಂಭದಲ್ಲಿ ಸ್ವಲ್ಪ ಸ್ಲೋ ಆಯಿತು, ಆದರೆ ಬೌಲಿಂಗ್ನಲ್ಲಿ ಮಾತ್ರ ನಾವು ತುಂಬಾನೇ ಎಡವಿದ್ವಿ ಅಂತ ರೋಹಿತ್ ಶರ್ಮಾ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಈ ರೀತಿಯಾದಂಥ ನಾಕ್ಔಟ್ ಗೇಮ್ಸ್ಗಳಲ್ಲಿ ಪ್ರೆಷರ್ ಹ್ಯಾಂಡಲ್ ಮಾಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾವು ಐಪಿಎಲ್ನಲ್ಲೂ ಕೂಡ ಸಾಕಷ್ಟು ಪ್ರೆಷರ್ ಇರುವಂಥ ಗೇಮ್ಗಳನ್ನು ಆಡಿದ್ದೀವಿ, ಆದರೆ ಇವತ್ತು ಮಾತ್ರ ನಮ್ಮ ಹುಡುಗರು ಡಿಲಿವರ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಆಟಗಾರರು ಚೆನ್ನಾಗಿ ಆಡಿಲ್ಲ ಅನ್ನೋದಕ್ಕಿಂತ ಎದುರಾಳಿ ತಂಡದ ಬ್ಯಾಟ್ಸ್ಮನ್ಗಳು ತುಂಬಾ ಚೆನ್ನಾಗಿ ಆಡಿದ್ರು ಅಂತ ಕೂಡ ರೋಹಿತ್ ಶರ್ಮಾ ಹೇಳಿದ್ದಾರೆ. ಇನ್ನು ರೋಹಿತ್ ಶರ್ಮಾ ಅಳ್ತಾ ಇರುವಂಥ ವಿಡಿಯೋನ ಶೇರ್ ಮಾಡಿಕೊಂಡಿರುವಂಥ ಸಾಕಷ್ಟು ಕ್ರಿಕೆಟ್ ಅಭಿಮಾನಿಗಳು ಇರಲಿ ಬಿಡಿ, ಮುಂದೆ ಚಾನ್ಸ್ ಸಿಗುತ್ತೆ, ಅವಾಗ ಗೆದ್ರಾಯಿತು ಅಂತ ಸಮಾಧಾನ ಹೇಳ್ತಿದ್ದಾರೆ. ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಿಂದಾಗಿ ಈ ಬಾರಿ ಟೀಂ ಇಂಡಿಯಾ ಎಡುತ್ತಾ? ನಿಮ್ಮ ಅಭಿಪ್ರಾಯನ ನಮಗೆ ಕಮೆಂಟ್ನಲ್ಲಿ ಬರೆದು ತಿಳಿಸಿ.